ಫ್ರೆಂಡ್ಸ್, ಇವತ್ತಿನ ಟೈಟಲ್ ಬಂದು ಡಿಜಿಟಲ್ ಪೇಂಟಿಂಗ್ ಮಾಡೋದನ್ನು ಈಸಿಯಾಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಮಾಡೋದು ಎಡಿಟು ಅಂತ. ಮೊದಲನೇ ಸ್ಟೆಪ್ ಬಂದು ನೀವು ಫೋಟೋ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಓಪನ್ಗೋಗಿ ಫೈಲು, ಓಪನ್ಗೋಗಿ ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಈ ಫೋಟೋ. ನೆಕ್ಸ್ಟ್ ಬಂದುಬಿಟ್ಟು ಫೋರ್ತ್ ಸ್ಟೆಪ್ಪಲ್ಲಿರೋ ಕ್ವಿಕ್ ಟೂಲ್ನ ಯೂಸ್ ಮಾಡ್ಕೊಬೇಕಾಗುತ್ತೆ ಫೋಟೋ ಕಟ್ ಮಾಡೋದಕ್ಕೆ. ನೋಡಿ ಪ್ಲಸ್ಸು 12 ಇಟ್ಕೊಂಡಿದ್ದೀನಿ, 12 ಇಟ್ಕೊಳ್ಳಿ. ಪ್ಲಸ್ ಬಂದು ಇನ್ಸೈಡು, ನೋಡಿ ಇನ್ಸೈಡ್ ಇದು ಫೋಟೋ ಇನ್ಸೈಡಲ್ಲಿ ಕಟ್ ಮಾಡ್ಕೊತಾ ಇರೋದು. ಪ್ಲಸ್ಸಲ್ಲಿ ಇಟ್ಕೊಳ್ಳಿ, ಫೋರ್ತ್ ಆಪ್ಷನ್ ಕ್ವಿಕ್ ಟೂಲ್ ಪ್ಲಸ್ಸಲ್ಲಿ ಇಟ್ಕೊಳ್ಳಿ. ನೋಡಿ ಈಸಿಯಾಗಿ ಕಟ್ ಆಗುತ್ತೆ, ಡ್ರ್ಯಾಗ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅಷ್ಟೇ. ಫೋಟೋ ಮೇಲೆ ಡ್ರ್ಯಾಗ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೋಡಿ ಔಟ್ಸೈಡ್ ಹೋಗಿರೋದು ನಾನು ಮೈನಸ್ಸಲ್ಲಿ ತೊಗೊತೀನಿ. ನೋಡಿ ಮೈನಸ್ ತೊಗೊಂಡೆ, ಔಟ್ಸೈಡ್ ಹೋಗಿರೋದನ್ನ ಇನ್ಸೈಡಿಗೆ ತೊಗೊತೀನಿ. ಫೋರ್ತ್ ಸ್ಟೆಪ್ ಕ್ವಿಕ್ ಟೂಲು ಕರೆಕ್ಟಾಗಿ ನೋಡ್ಕೊಳ್ಳಿ. ಫೋರ್ತ್ ಸ್ಟೆಪ್ಪಲ್ಲಿರೋದು ಕ್ವಿಕ್ ಟೂಲ್, ಈ ಕಡೆ ಕಾಲಮಲ್ಲಿ. ಪ್ಲಸ್ಸಲ್ಲಿರೋದು ಇನ್ಸೈಡು, ಔಟ್ಸೈಡ್ ಹೋಗಿರೋದು ಮೈನಸ್ ತೊಗೋಬೇಕಾಗುತ್ತೆ. ನೋಡಿ ಔಟ್ಸೈಡ್ ಹೋಗಿರೋದು ಮೈನಸ್ಸಲ್ಲಿ ತೊಗೊತಾ ಇದ್ದೀನಿ. ಇನ್ಸೈಡಲ್ಲಿ ಕಟ್ ಆಗಿಲ್ಲ ಅಂದರೆ ಪ್ಲಸ್ಸಲ್ಲಿ ತೊಗೊಂಡು ಕಟ್ ಮಾಡಬೇಕಾಗತ್ತೆ. ನೀವು ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೀವು ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು FX ಅಂತ ಇಲ್ಲಿ ಆಪ್ಷನ್ ಇದೆ. ಆಪ್ಷನ್ ರೈಟ್ ಸೈಡಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇದೆ ಆಪ್ಷನ್ನು. ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಲೇಯರ್ ಬ್ಯಾಕ್ಗ್ರೌಂಡ್ ಬರೋದಕ್ಕೆ ಫೋಟೋ ಕಟ್ ಆದಮೇಲೆ. ನೋಡಿ FX ಪಕ್ಕ ಆಪ್ಷನ್ ಇದೆ, ಬ್ಲ್ಯಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೇಯರ್ ಆಪ್ಷನ್ ಬರುತ್ತೆ, ಲೇಯರ್ ಬ್ಯಾಕ್ಗ್ರೌಂಡು. ನೀವು ಇವಾಗ ಯಾವ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಬ್ಯಾಕ್ಗ್ರೌಂಡ್ನ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಇವಾಗ ಮಾಡ್ತಾ ಇರೋದು ನಾನು ಕ್ರಾಪು. ನಿಮ್ಗೆ ಯಾವ ಫ್ರೇಮಲ್ಲಿ ಬೇಕೋ ಆ ಫ್ರೇಮಲ್ಲಿ ಸೆಟ್ ಮಾಡಿಕೊಂಡೆ, ಕ್ರಾಪ್ ಮಾಡಿದೆ, ಫೋಟೋ ಸೆಂಟ್ರಿಗೆ ಇಟ್ಕೊಂಡೆ ಮೌಸಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ನ ಡ್ರ್ಯಾಗ್ ಮಾಡಿದೆ ಜಸ್ಟು. ನೀವು ಯಾವ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಬ್ಯಾಕ್ಗ್ರೌಂಡ್ನ. ಮತ್ತು ಸೈಜ್ ದೊಡ್ಡದು ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್ ಟಿ ಮಾಡಿದ್ರೆ ಸೈಜ್ ದೊಡ್ಡದು ಮಾಡ್ಕೊಳ್ಳೋಕೆ ಇದು ಬರುತ್ತೆ, ಕ್ರಾಪ್ ಥರ ಸೈಜ್ ದೊಡ್ಡದು ಮಾಡ್ಬೋದು. ನೆಕ್ಸ್ಟು ಫೋಟೋ ಫ್ರಂಟು ಬ್ಯಾಕು ಹಾಕಿದ್ದು ನಿಮ್ಗೆ ಯಾವ ಫ್ರೇಮಲ್ಲಿ ಬೇಕು. ಮತ್ತು ಕ್ರಾಪ್ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ಫಿಫ್ತ್ ಆಪ್ಷನಲ್ಲಿದೆ ಕ್ರಾಪ್ ಟೂಲು, ಕ್ರಾಪ್ ಮಾಡಿದೆ. ಎರೇಸರ್ ಸೆಲೆಕ್ಟ್ ಮಾಡಿಕೊಂಡೆ, ಲೈಟಾಗೆ ಎರೇಸ್ ಮಾಡ್ಕೊಬೇಕಾಗತ್ತೆ. ನೋಡಿ ವೈಟ್ ಇದೆ ಚಿಕ್ಕ ಕೆಳಗಡೆ, ಅದನ್ನು ನೀವು ಲೈಟಾಗಿ ಎರೇಸ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕೆಳಗಡೆ ಏನು ರಬ್ ಮಾಡಿದ್ನೋ ಅದೇ ಸೈಜ್ಗೆ ಕ್ರಾಪ್ ಮಾಡಿಕೊಂಡೆ. ಸೈಜ್ ಚಿಕ್ಕದು ಬೇಡ, ದೊಡ್ಡದೇ ಇಟ್ಕೊತೀನಿ. ತಮ್ಮನೇಲಿ ಯಾವ ಫೋಟೋ ಹಾಕಿದ್ದೀನಿ ಸೇಮ್ ಅದೇ ಫೋಟೋ ಮಾಡ್ತಾ ಇರೋದು ಕ್ರಾಪು. ಇದು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೀನ್ಶಾಟ್ ತೆಗೆದಿರೋ ಫೋಟೋ ಇದು. ನೆಕ್ಸ್ಟ್ ಬಂದುಬಿಟ್ಟು ಫಿಲ್ಟರ್ಗೆ ಹೋಗಿ ನೀವು ಸ್ಮಾರ್ಟ್ ಶಾರ್ಪ್ನರ್ ಅಂತ ಆನ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಆಟೋ ಅದೇ ಅಡ್ಜಸ್ಟ್ ಆಗಿರುತ್ತೆ, ನೀವು ಓಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಮಡ್ಜ್ ಟೂಲ್ ಸೆಲೆಕ್ಟ್ ಮಾಡ್ಕೊಂಡು, ನೋಡಿ ಈ ಕಡೆ ಸ್ಮಡ್ಜ್ ಅಂತ ಇದೆ, ಸ್ಮಡ್ಜ್ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ಇದರೊಳಗಡೆ ಬ್ರಷಸ್ ಇರುತ್ತೆ. ಫೇಸ್ಗೆ ಯಾವ ಥರ ಬ್ರಷ್ ಮಾಡೋದು ಆ ಬ್ರಷ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸುಮಾರು ಬ್ರಷಸ್ ಇರುತ್ತೆ ಇದರಲ್ಲಿ, ನಿಮ್ಗೆ ಯಾವ ಥರ ಫೇಸ್ಗೆ ಸ್ಮಡ್ಜ್ ಮಾಡ್ಬೋದು ಆ ಟೈಪ್ ಬ್ರಷ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಮಡ್ಜ್ ಮಾಡಬೇಕಾಗುತ್ತೆ. ನೋಡಿ ಸ್ಮಡ್ಜ್ ಮಾಡೋದು ತೋರಿಸ್ತೀನಿ. ಈಸಿಯಾಗಿ ಸ್ಮಡ್ಜ್ ಮಾಡ್ಬೋದು ನೀವು ಈ ಥರ ಬ್ರಷಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ. ನೋಡಿ ಫುಲ್ ಸ್ಮೂತ್ ಆಗುತ್ತೆ ಫೇಸು. ಅದೇನು ಶಾರ್ಪ್ ಆಗಿರುತ್ತೋ ಫೇಸು ಫುಲ್ ಸ್ಮೂತ್ ಆಗುತ್ತೆ. ಶಾರ್ಪ್ ಮಾಡಿ ನಾವು ಸ್ಮೂತ್ ಮಾಡ್ತಾ ಇರೋದು. ಫಿಲ್ಟರ್ಗೆ ಹೋದರೆ ಸ್ಮಾರ್ಟ್ ಶಾರ್ಪ್ನ ಆನ್ ಮಾಡಿಕೊಂಡು ಸ್ಮಡ್ಜ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಬ್ರಷ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಮಡ್ಜ್ ಮಾಡ್ತಾ ಇರೋದು. ಫುಲ್ ಸ್ಮೂತ್ ಆಗುತ್ತೆ ಸ್ಕಿನ್ನು. ನೋಡಿ ಈಸಿಯಾಗಿ ಮಾಡ್ಬೋದು, ಟ್ರೈ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಬಿಕೇಮ್ ಸಕ್ಸಸ್. ನೋಡಿ ಈಸಿಯಾಗಿ ಮಾಡ್ಬೋದು. ಫುಲ್ ಸ್ಮೂತ್ ಆಗುತ್ತೆ. ಸ್ಮಡ್ಜಸ್ಸಲ್ಲಿ ಸುಮಾರು ಬ್ರಷಸ್ ಇರುತ್ತೆ, ನೀವು ಫೇಸ್ಗೆ ಯಾವ ಥರ ಸ್ಮಡ್ಜ್ ಮಾಡೋ ಬ್ರಷಸ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಮಡ್ಜ್ ಮಾಡಬೇಕಾಗತ್ತೆ. ನಾನು ಸ್ಮಡ್ಜ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಸ್ಮಡ್ಜ್ ಆಗಲಿ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್ ನೋಡ್ಬೋದು ನೀವು ಸ್ಮಡ್ಜ್ ಆಗಿದೆ. ಇವಾಗ ಸ್ಮಡ್ಜ್ ಆಗಿರೋದು ತೋರಿಸ್ತಾ ಇದ್ದೀನಿ. ಫೇಸ್ ಫುಲ್ ಸ್ಮೂತ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಪ್ಯೂರ್ ವೈಟು. ಸೈಜ್ ಕಮ್ಮಿ ಇಟ್ಕೊಳ್ಳಿ. ಸ್ಟ್ರೆಂತ್ ಕೂಡ 10-15 ಒಳಗಡೆ ಇಟ್ಕೊಳ್ಳಿ. ಇದು ಹೈಲೈಟ್ ಮಾಡೋದಕ್ಕೆ ಫೇಸ್ನ ವೈಟ್ ಮಾರ್ಕ್ ಎಲ್ಲಿ ಹೈಲೈಟ್ ಆಗಿದೆ ಅಲ್ಲಿ ನಾವು ಇನ್ನೊಂಚೂರು ಹೈಲೈಟ್ ಮಾಡಬೇಕಾಗುತ್ತೆ. ನೋಡಿ ವೈಟ್ ಎಲ್ಲೆಲ್ಲ ಹೈಲೈಟ್ ಆಗಿದೆ, ನಾನು ಅಲ್ಲಿ ಇನ್ನೊಂಚೂರು ಹೈಲೈಟ್ ಮಾಡ್ತಾಯಿದ್ದೀನಿ ಜಾಸ್ತಿ. ರಿಯಲಿಸ್ಟಿಕ್ಕಾಗೇ ಬರುತ್ತೆ. ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು, ಹೈಲೈಟ್ ಆಗಿರುತ್ತೆ ಫೋಟೋ. ವೈಟ್ ಎಲ್ಲೆಲ್ಲಿರುತ್ತೆ ಮಾರ್ಕು ಅಲ್ಲಿ ನೀವು ಹೈಲೈಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೇಮ್ ಒರಿಜಿನಲ್ಲು ಶೈನ್ ಬಂದಂಗಿರುತ್ತೆ ಫೋಟೋ. ನೀವು ಈ ವೈಟ್ ಕಲರ್ನ ಅಪ್ಲೈ ಮಾಡಿದ್ರೆ ವೈಟ್ ಕಲರ್ ಅಪ್ಲೈ ಮಾಡಿದ್ದೀರಾ ಅಂತಲೇ ಗೊತ್ತಾಗಲ್ಲ, ಆ ಟೈಪ್ ಬರುತ್ತೆ. ನೋಡಿ ಸೇಮ್ ರಿಯಲಿಸ್ಟಿಕ್ ಆಗಿ ಆಯಿಲಿ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಆದರೆ ಹೈಲೈಟ್ ಮಾಡಿದ್ರೆ ಪ್ಯೂರ್ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ವೈಟಲ್ಲೇ ಲೈಟ್ ಕಲರ್ ಇದೆ, ಡಾರ್ಕು ಬರುತ್ತೆ. ನೋಡಿ ಫೇಸ್ ನೋಡ್ಬೋದು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಬಂದಿದೆ. ನಾವು ವೈಟ್ ಕಲರ್ ಅಪ್ಲೈ ಮಾಡಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ. ಕೈಗೆ ಕೂಡ ನೀವು ವೈಟು ಹೈಲೈಟ್ ಮಾಡ್ಬೋದು, ಬಟ್ ಅಷ್ಟು ಲುಕ್ ಆಗಿರಲ್ಲ. ಅಲ್ಲಿಲ್ಲ ಅಂತಂದರೆ ನಮ್ಗೆ ಅಷ್ಟು ಲುಕ್ ಕಾಣಿಸಲ್ಲ. ರಿಟರ್ನ್ ತೊಗೊತೀನಿ. ನೋಡಿ ಇಲ್ಲಿ ನಿಮಗೆ ಹೈಲೈಟ್ ಕಾಣಿಸುತ್ತೆ ಈ ಕೈ ಹತ್ರ, ಲೆಫ್ಟ್ ಹ್ಯಾಂಡು. ಇಲ್ಲಿ ನೀವು ಹೈಲೈಟ್ ಮಾಡ್ಬೋದು ಸೇಮ್ ಅದೇ ಥರ. ವೈಟ್ ಕಲರ್ನ ತೊಗೊಂಡು ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ರೌಂಡ್ ಬ್ರಷಸ್ ಇರುತ್ತೆ, ಆ ಬ್ರಷ್ನ ತೊಗೊಂಡು ಮಾಡಬೇಕಾಗುತ್ತೆ ಹೈಲೈಟು. ನೆಕ್ಸ್ಟು ಡಬಲ್ ಲೇಯರ್ ತೊಗೊಂಡೆ. ಆಯಿಲ್ ಪೇಂಟ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೈಜು 0, ಬ್ರಿಸ್ಟಲ್ಲು 0, ಬ್ರಷ್ಷು 0, ಶೈನು 0, ಡೈರೆಕ್ಷನ್ 0, ಸ್ಟೈಲೈಸೇಷನು ಕ್ಲೀನ್ನೆಸ್ಸು ಇವೆರಡೇ ಆನ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆಯಿಲ್ ಪೇಂಟ್ ಆನ್ ಮಾಡ್ಕೊಬೇಕಾಗತ್ತೆ. ಓಕೆ ಮಾಡ್ಕೊಳ್ಳಿ. ನೆಕ್ಸ್ಟು ಎರೇಸರ್ ತೊಗೊಂಡು ಹಲ್ಲತ್ರ ಮತ್ತು ಕಣ್ಣತ್ರ ಅಳಿಸ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ಫುಲ್ ಸ್ಮಡ್ಜ್ ಆಗಿರುತ್ತೆ, ನಿಮಗೆ ಫೇಸು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಅಂತ. ನೋಡಿ ಕಣ್ಣ ಹತ್ರ ಕೂಡ ಅಳಿಸ್ತಾ ಇದ್ದೀನಿ ನಾನು. ಕಣ್ಣು ಮತ್ತು ಅಲ್ಲ ಹತ್ರ ಅಳಿಸ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಕಡೆ ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಏನು ಆಯಿಲ್ ಪೇಂಟ್ ಆಗಿರುತ್ತೆ. ಏರ್ಸ್ ಆಗಿರ್ಬೋದು, ಬಟ್ಟೆ ಕಲರ್ ಆಗಿರ್ಬೋದು, ಸ್ಕಿನ್ ಕಲರ್ ಆಗಿರ್ಬೋದು, ಎಲ್ಲ ಹಂಗೆ ಇರುತ್ತೆ. ಇವೆರಡನ್ನ ನಮ್ಮ ಹತ್ರ ನೀವು ಅಳಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಇಮೇಜಸ್ಗೆ ಹೋಗ್ತಾಯಿದ್ದೀನಿ. ಆ್ಯಡ್ ಕಾಂಟ್ರಾಸ್ಟ್ನ ಕೊಟ್ಟಿದ್ದೀನಿ, ಅಡ್ಜಸ್ಟ್ಮೆಂಟು ಲೆವೆಲ್ಸ್ ಅನ್ನೋ ಆಪ್ಷನ್ ಮೇಲೆ ತೊಗೊಂಡಿದ್ದೀನಿ. ಲೆಫ್ಟ್ಗೆ ರೈಸ್ ಮಾಡಬೇಕಾಗತ್ತೆ ಬ್ರೈಟ್ನೆಸ್ಸು. ನಾನೇನು ಅವಲ್ಲಿ ಹೈಲೈಟ್ ಮಾಡಿದೆ ಬ್ರಷಲ್ಲಿ, ಅದಕ್ಕೆ ಲೆವೆಲ್ಸ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇದು ಒಂದು ಕರ್ವ್ಸಲ್ಲೇ ನೀವು ರೈಟಲ್ಲಿ ಇನ್ನೊಂದು ಚೂರು ಹೈಲೈಟ್ ಮಾಡಿದ್ರೆ ಅದು ಒಂದು ಸ್ವಲ್ಪ ಎಫೆಕ್ಟ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟು ಎಕ್ಸ್ಪೋಜರಲ್ಲೂ ಅಷ್ಟೇ ಇನ್ನೊಂಚೂರು ಬ್ರೈಟ್ನೆಸ್ ಆಗುತ್ತೆ. ಮತ್ತೆ ಎಕ್ಸ್ಪೋಜರ್ನ ತೊಗೊಂಡಿದ್ದೀನಿ. ನೋಡಿ ಅವಾಗಿನಕ್ಕಿಂತ ಇವಾಗ ನೋಡಿದ್ರೆ ನಿಮಗೆ ಹೈಲೈಟ್ ಮಾಡಿರೋದೇನಿದೆ ಅದು ನಿಮಗೆ ಲುಕ್ ಆಗಿರುತ್ತೆ, ಶೈನ್ ಆಗಿರುತ್ತೆ. ನೆಕ್ಸ್ಟು ಬ್ರಷ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಲೈಟಾಗೆ ಕಲರಿಂಗ್ ಕೊಡಬೇಕಾಗತ್ತೆ ಫೇಸ್ಗೆ. ಆರೆಂಜು ಲೈಟ್ ಆರೆಂಜು ಮಿಕ್ಸ್ ಎಲ್ಲೋ ಆ ಟೈಪ್ ಕಲರ್ನ ತೊಗೊಂಡು ಫೇಸ್ಗೆ ಕೊಡಬೇಕಾಗತ್ತೆ. ಸೇಮ್ ಅದೇ ಥರ ಇದೆ ಫೇಸು, ಅದಕ್ಕೆ ಇದಕ್ಕೆ ಲುಕ್ ಆಗುತ್ತೆ. ಆ ಟೈಪ್ ಕಲರ್ಸ್ನ ತೊಗೊಂಡು ನೀವು ಕಲರಿಂಗ್ ಕೊಡಬೇಕಾಗತ್ತೆ ಫೇಸ್ಗೆ. ನೋಡಿ ಶೈನ್ ಆಗಿದೆ ಫೋಟೋ, ಲುಕ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಬ್ಯಾಕ್ಗ್ರೌಂಡ್ಗೆ ಕೂಡ ಮತ್ತೆ ಕಲರಿಂಗ್ ಕೊಡ್ಬೋದು. ಆರೆಂಜ್ ಮಿಕ್ಸ್ ಎಲ್ಲೋ ಆ ಟೈಪ್ ಕಲರ್ನ ಕೊಡ್ಬೋದು, ಅಥವಾ ಬ್ರೌನಿ ಆ ಟೈಪ್ ಕಲರ್ಸು ನೀವು ಬ್ಯಾಕ್ಗ್ರೌಂಡ್ಗೆ ಹಾಕ್ಬೋದು. ನೋಡಿ ಈ ಟೈಪು ಹಾಕ್ಬೋದು. ಹಾಕ್ತೇನು ಹಂಗೆ ಬಿಟ್ಟರೆ ಸೇಮ್ ಯಾವ ಬ್ಯಾಕ್ಗ್ರೌಂಡ್ ಹಾಕಿದ್ದೀನಿ ಅದೇ ಥರ. ಬ್ಯಾಕ್ಗ್ರೌಂಡ್ ಯಾವ ಥರ ಎಡಿಟ್ ಮಾಡೋದು ಅಂತಲೂ ನಾನು ತೋರಿಸಿದ್ದೀನಿ. ವೀಡಿಯೋಸ್ ಅಪ್ಲೋಡ್ ಆಗಿದೆ ಆಲ್ರೆಡಿ, ಯಾವ ಥರ ಡಿಜಿಟಲ್ ಪೇಂಟಿಂಗ್ ಬ್ಯಾಕ್ಗ್ರೌಂಡನ್ನ ಎಡಿಟ್ ಮಾಡೋದು ಅಂತ. ನೀವು ಅಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ಯಾವ ಥರ ಎಡಿಟ್ ಮಾಡೋದು ಅಂತ ಕಲ್ತ್ಕೋಬೋದು. ಯಾರೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೌಟ್ಸ್ ಏನಾದರೂ ಇದ್ದರೆ ಹೇಳ್ಬೋದು ನೀವು. ಆಲ್ರೆಡಿ ಎಲ್ಲ ಡೌಟ್ಸ್ಗೂ ಕ್ಲಿಯರ್ ಮಾಡಿದ್ದೀನಿ ನಾನು, ಎಷ್ಟೊಂದು ವೀಡಿಯೋಗಳು ಅಪ್ಲೋಡ್ ಆಗಿದೆ. ಲಾಸ್ಟ್ಗೆ ಮತ್ತೆ ಎಕ್ಸ್ಪೋಜರ್ನ ಇನ್ನೊಂದು ಚೂರು ಜಾಸ್ತಿ ಮಾಡ್ತಾಯಿದ್ದೀನಿ ಅಷ್ಟೇ. ಎಲ್ಲ ಕಂಪ್ಲೀಟಾಗಿದೆ. ಲೈಕ್ ಮಾಡಿ, ಯಾರಿನ್ನೂ ಲೈಕ್ ಮಾಡಿಲ್ಲ. ಥ್ಯಾಂಕ್ ಯು.